ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೈಯದ್ ಜುಲ್ಫಿಕಾರ್ ಅಹಮದ್. ಮುಳಬಾಗಿಲು ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನಾಳೆ ದಿನಾಂಕ 26/8/2024 ನಾಳೆ ಮುಳಬಾಗಿಲು ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿದೆ. ಇನ್ನು ಸರ್ಕಾರದ ವತಿಯಿಂದ ಇಷ್ಟು ದಿನಗಳ ಕಾಲ ಏನು ನಿಮ್ಗೆ ಆಲ್ರೆಡಿ ನಾವು ಅಪ್ಡೇಟ್ ಕೊಟ್ಟಿದ್ದೀವಿ, ಈ ಸುಮಾರು ತಿಂಗಳುಗಟ್ಟಲೆ ಈ ಚುನಾವಣೆ ನಡೆದಿರಲಿಲ್ಲ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಲ್ಲದೆ ಸ್ವಲ್ಪ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಿತ್ತು. ನಾವು ಈಗಾಗಲೇ ನಾವು ಚರ್ಚೆಯಲ್ಲಿ ಅಪ್ಡೇಟ್ ಕೊಟ್ಟಿದ್ದೀವಿ. ಈಗ ಇವತ್ತು ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ಏನಂದ್ರೆ ಇವತ್ತು ಏನು ಬೆಳವಣಿಗೆಗಳು ನಡೆದಿದೆ, ಅಪ್ಡೇಟ್ ಏನಿದೆ, ಮುಂದೆ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಣ ಅಂತ ಬಂದಿದ್ದೀನಿ. ಈಗಾಗಲೇ ನಮ್ಮ ಸುದ್ದಿ ವಾಹಿನಿಯಲ್ಲಿ ನಿಮ್ಮ ಮುಂದೆ ಅಪ್ಡೇಟ್ಸ್ ಕೊಡ್ತಾ ಬರ್ತಾ ಇದ್ದೀವಿ. ಏನೋ ನಾಳೆ ಚುನಾವಣೆ ಇರೋದ್ರಿಂದ ಎಲ್ಲ ಪಕ್ಷದವರು ಅವರವರ ಸದಸ್ಯರನ್ನು ಯಾವ ರೀತಿ ಅವರು ಹಿಡಿದು ಅವರು ನಾಳೆಗೆ ಪ್ರಸ್ತುತಪಡಿಸಬೇಕು ಮತ್ತು ಅವರವರ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸಲು ಅವರು ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ನಿನ್ನೆ ಮುಳಬಾಗಿಲು ಬ್ಲಾಕ್ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಸಿ ನೀಲಕಂಠೇಗೌಡರು ಒಂದು ನಮ್ಮ ಪತ್ರಿಕಾಗೋಷ್ಠಿ ಅಥವಾ ನಾವು ಹೋಗ್ಬಿಟ್ಟು ಅವರ ಹತ್ರ ರಿಯಾಕ್ಷನ್ ಕೇಳಿದ್ದೀವಿ. ಯಾವ ರೀತಿ ಅವರ ಕಾರ್ಯಕ್ರಮಗಳಿದೆ, ಯಾರು ಅವರ ಅಭ್ಯರ್ಥಿ ಮತ್ತು ಅವರ ಅಪ್ಡೇಟ್ ಕೇಳೋಣ ಅಂತ ಹೋಗಿದ್ದೀವಿ. ಅವರು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಮುಳಬಾಗಿಲು ನಗರಸಭೆಯ ವಾರ್ಡ್ ನಂಬರ್ 31 ಶಬಾನಾ ಬೇಗಂ ಅನ್ನುವರು ಅವರ ಕ್ಯಾಂಡಿಡೇಟ್ ಅಭ್ಯರ್ಥಿ ಏನೋ ನಾಳೆ ನಡೆಯುವ ಚುನಾವಣೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಾರೆ. ಅದೇ ರೀತಿ ಅವ್ರದೇ ಬಣ್ಣದಲ್ಲಿ ಗುರುಸ್ಕೊಂಡಿರುವ JDSನ ಅಚ್ಚರಿ ಅಭ್ಯರ್ಥಿಯಾಗಿ ಸರಳಾ ನವೀನ್ ಕುಮಾರ್ ಅವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವರು ಪೈಪೋಟಿ ಮಾಡ್ತಾರೆ ಮತ್ತು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅಂತ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆ ಹೇಳಿರೋ ಪ್ರಕಾರ ನಾವು ನಿಮ್ಮ ಮುಂದೆ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಅದೇ ರೀತಿ JDSನ ವಿಚಾರ ಹೇಳಬೇಕಂದ್ರೆ ನಿನ್ನೆ ಶಾಸಕರು ಕಡಾಖಂಡಿತವಾಗಿ ಒಂದು ಹೇಳಿಕೆ ಕೊಟ್ಟರು. ಏನೋ ಪಕ್ಷಕ್ಕೆ ದ್ರೋಹ ಬಗೆದವರನ್ನು ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಡಲ್ಲ, ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ತೀವಿ ಅಂತ ಈ ಮಾತು ಅವರ ಬಾಯಿಂದ ಬಂತು. ತದನಂತರ ಅವರೇ ಹೇಳಿದ್ರು ವಿಪ್ ಜಾರಿ ಮಾಡ್ತೀವಿ ಅಂತ. ಇವತ್ತು ಏನು ಆ ವಿಪ್ ಜಾರಿ ಮಾಡ್ತೀವಿ ಅಂತ ನಿನ್ನೆ ಏನು ಹೇಳಿಕೆ ಕೊಟ್ಟರು, ಅದೇ ರೀತಿ ಇವತ್ತು ಕೋಲಾರ JDS ಜಿಲ್ಲಾಧ್ಯಕ್ಷರಾದ ವೆಂಕಶಿವಾರೆಡ್ಡಿರವರ ಸಹಿಯೊಂದಿಗೆ ಇವತ್ತು ಮುಳಬಾಗಿಲು JDSನ ಪ್ರಧಾನ ಕಾರ್ಯದರ್ಶಿಗಳಾದ ರಘುಪತಿ ರೆಡ್ಡಿರವರು JDSನ 10 ಸದಸ್ಯರಿಗೆ ವಿಪ್ ಜಾರಿ ಮಾಡಿದ್ದಾರೆ. ಆ 10 ಸದಸ್ಯರ ಪೈಕಿ 6 ಜನ JDSನ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅವರೇ ಮಾಹಿತಿ ಕೊಟ್ಟರು. 4 ಜನ ಸದಸ್ಯರುಗಳು ಅವರು ಅವರ ಕೈಗೆ ಸಿಗ್ತಾ ಇಲ್ಲ, ನಮ್ಮ ಫೋನ್ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ನಮಗೆ ಟಚ್ಚಲ್ಲಿ ಇಲ್ಲ ಅವರು. ಆದ ಕಾರಣ ಅವರ ಮನೆಗಳಿಗೆ ಹೋಗಿ ನಾವು ವಿಪ್ ಜಾರಿ ಮಾಡ್ತಾ ಇದ್ದೀವಿ. ಅವ್ರ ಮನೆಯಲ್ಲಿ ಯಾರು ತಗೊಳ್ಳಿಲ್ಲ, ಅದಕ್ಕೆ ನಾವು ಅವ್ರ ಮನೆ ಗೋಡೆಗೆ ಅಂಟಿಸಿ ನಾವು ವಿಪ್ ಅನ್ನು ಜಾರಿ ಮಾಡಿದ್ದೀವಿ ಅಂತ ನಾವು ಅದ್ರ ಬಗ್ಗೆ ಸುದ್ದಿಯನ್ನು ಮಾಡಿದ್ದೀವಿ. ಅವರು ಮನೆಗೆ ಹೋಗಿ ವಿಪ್ ಅನ್ನು ಜಾರಿ ಮಾಡಿ ಆ ವಿಪ್ ಪ್ರತಿಯನ್ನು ಮನೆಗೆ ಗೋಡೆಗಳಿಗೆ ಅಂಟಿಸಿ ಬಂದಿರೋದು ತಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಏನೋ ಈ ರೀತಿ ಇರುವಾಗ ನಾಳೆ ಅಧ್ಯಕ್ಷರು ಏನೋ JDSಯಿಂದ ಅಭ್ಯರ್ಥಿಯಾಗಿ ಪದ್ಮಜಾ ಸತೀಶ್ ಕುಮಾರ್ ಅವರು ಏನೋ ಪದ್ಮಜಾ ಗ್ಯಾಸ್ ರಘು ಅವರ ಧರ್ಮಪತ್ನಿಯಾದ ವಾರ್ಡ್ ನಂಬರ್ 10 ಸದಸ್ಯರಾದ ಪದ್ಮಜಾರವರು ಅವರು JDSನಿಂದ ಅಧ್ಯಕ್ಷರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿತಾರೆ. ಮತ್ತೆ ಉಪಾಧ್ಯಕ್ಷರಾಗಿ ಮಾಜಿ ಉಪಾಧ್ಯಕ್ಷರಾದ ಭಾಗ್ಯಮ್ಮಾರ್ ಅವರು ಕಣಕ್ಕಿಳಿತಾ ಇದ್ದಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ. ಈ ರೀತಿ ಈಗಾಗಲೇ ಕಾಂಗ್ರೆಸ್ ಮತ್ತು JDS ವತಿಯಿಂದ 2 ಅಭ್ಯರ್ಥಿಗಳು ಈಗಾಗಲೇ ಘೋಷಣೆ ಆಗಿದೆ. ಅದೇ ರೀತಿ ನಿನ್ನೆ ಒಂದು ಅಚ್ಚರಿ ಬೆಳವಣಿಗೆ ನಮ್ಮ ಸುದ್ದಿವಾಹಿನಿಗಳಲ್ಲಿ ತಾವು ನೋಡಿರ್ತೀರಾ. BJP ಪಕ್ಷದ ವಾರ್ಡ್ ನಂಬರ್ 1 ಸದಸ್ಯರಾದ ಚೈತ್ರ ಅಡೀರ್ ಅವರು ಸಂದೀಪ್ ರವರ ಧರ್ಮಪತ್ನಿ ಅವರು ನಾವು ಯಾವುದೇ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತಾ ಇಲ್ಲ ಸದ್ಯಕ್ಕೆ, ಏನು ಕ್ಯಾಟಗರಿ ನಮ್ಗೆ BCMA ಬಂದಿರೋದ್ರಿಂದ ನಾನು ಕೂಡ ಅದಕ್ಕೆ ಅಭ್ಯರ್ಥಿಯಾಗಿ ನಾಳೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಎಷ್ಟು ಮಟ್ಟಕ್ಕೆ ನಾಳೆ ಅದು ನೋಡ್ಬೇಕಾಗಿದೆ ಯಾಕಂದ್ರೆ ಅವರು ಘೋಷಣೆ ಮಾಡಿರೋ ರೀತಿಯಲ್ಲಿ ನಾಳೆ ಏನಾದರೂ ಅಭ್ಯರ್ಥಿ ಆಗ್ತಾರಾ ಇಲ್ಲ ಅನ್ನೋದು ಕುತೂಹಲದ ವಿಚಾರ. ಯಾಕಂದ್ರೆ ಅವರು ಒಂದು ಮಾತನ್ನು ಹೇಳಿದರು, ನಮಗೆ ಮಾಜಿ ಶಾಸಕರು ಮತ್ತು ಕೋಲಾರ ಹಾಲಿ ಶಾಸಕರಾದ ಕೊತ್ತೂರು ಮಂಜುನಾಥರವರ ಬೆಂಬಲವೂ ಸಿಗ್ಬಹುದು, ಮತ್ತು ಅದೇ ರೀತಿ ಶಾಸಕರಾದ ಸಮೃದ್ಧಿ ಮಂಜುನಾಥರವರು ಮತ್ತು BJPಯ ಸದಸ್ಯರ ಬೆಂಬಲ ಸಿಗುತ್ತೆ, ನಮಗೆ 3 ಪಕ್ಷಗಳ ಬೆಂಬಲ
ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ಬಿಜೆಪಿ ವಾರ್ಡ್ ನಂಬರ್ ಒನ್ ನ ಸದಸ್ಯರಾದ ಚೈತ್ರ ಡೀರ್ ಅವರು ಕೂಡ ಇದ್ದಾರೆ. ಮುಂದೆ ಕಾದು ನೋಡಬೇಕು ನಾಳೆ ಯಾವ ರೀತಿ ಬೆಳವಣಿಗೆಗಳು ಆಗುತ್ತೆ. ಯಾಕಂದ್ರೆ ತಾವು ನೋಡಿದ್ದೀರಾ, ಕಳೆದ ಒಂದು ಅಧ್ಯಕ್ಷರ ಚುನಾವಣೆಯಲ್ಲಿ ಒಂದು ಹೈಡ್ರಾಮಾ ನಡೆದಿತ್ತು. ಏನು ಎಚ್ ನಾಗೇಶ್ವರ ಅವರು ಆವಾಗ ಶಾಸಕರಿದ್ರು, ಮಂತ್ರಿಗಳಾಗಿದ್ರು, ಮತ್ತು ಅದೇ ರೀತಿ ಈಗಿನ ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಆವಾಗ JDS ನ ದೊಡ್ಡ ಮಟ್ಟದ ನಾಯಕರಾಗಿದ್ರು. ಅವರ ಸದಸ್ಯರನ್ನು ಬೇರೆಯವರು ಕರ್ಕೊಂಡು ಬಂದು ಅಧ್ಯಕ್ಷರು ಮಾಡ್ತಾ ಇದ್ದಾರೆ, ಆ ರೀತಿ ಬೆಳವಣಿಗೆಗಳು. ಆದ್ರೆ ಅವ್ರದೇ ಪಕ್ಷದ ರಿಯಾಜ್ ಅಹಮದ್ ರವರು ಅಧ್ಯಕ್ಷರ ಕಡೆ ಗಳಿಗೆಯಲ್ಲಿ ಅಧ್ಯಕ್ಷರಾದ್ರು, ಅವರು ನಾಗೇಶ್ವರ ಅವರ ಬೆಂಬಲಕ್ಕೂ ನಿಂತರು, ಮತ್ತೆ JDS ನ ಶಾಸಕ ಈಗ ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಬಂದು ಸನ್ಮಾನ ಸ್ವೀಕರಿಸಿದ್ರು, ಅವ್ರಿಗೂ ಸನ್ಮಾನ ಮಾಡಿದ್ರು, JDS ಇಂದಾನೆ ಅಂತ ಅಧಿಕೃತವಾಗಿ ಘೋಷಣೆ ಆಯಿತು. ಆದ್ರೆ ಈಗ ಒಂದು ಕುತೂಹಲದ ವಿಚಾರ, JDS ನ 4 ಸದಸ್ಯರುಗಳು ಏನು ರಿಯಾಜ್ ಅಹಮದ್ ರವರು, ಜಿ ನಾಗರಾಜರವರು, ಮತ್ತು ಸರಳಾ ನವೀನ್ ಕುಮಾರ್ ರವರು, ಮತ್ತು ವಜೀರ್ ಅಹಮದ್ ರವರು, ಈ 4 ಜನ ನಾಳೆ ಅವರ ನಿರ್ಧಾರ ಏನಿರುತ್ತೆ ಅನ್ನೋದಕ್ಕೆ ಕುತೂಹಲದ ವಿಚಾರ. ಯಾಕಂದ್ರೆ ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲಕಂಠೇಗೌಡರು ಒಂದು ಪತ್ರಿಕಾ ಹೇಳಿಕೆಯಲ್ಲಿ ನಮ್ಮ ಬಳಿ 18 ಸದಸ್ಯರ ಬೆಂಬಲ ಇದೆ, ಅದೇ ರೀತಿ ಇನ್ನೂ ನಮಗೆ ಹೆಚ್ಚಾಗಬಹುದು ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಅದು ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಶಾಸಕರು ಕೂಡ ಈ ಏನು ಪಕ್ಷ JDS ಪಕ್ಷದಿಂದ ಬೇರೆ ಪಕ್ಷಕ್ಕೆ ಏನಾದರೂ ಬೆಂಬಲ ಕೊಟ್ಟರೆ ಅವರ ಮುಂದಿನ ನಡೆ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಏನೋ ಅವ್ರು ಹೇಳೋ ಪ್ರಕಾರ ಈ ವಿಪ್ ಜಾರಿ ಮಾಡಿದ್ದೀವಿ, ಪಕ್ಷ ವಿರೋಧಿ ಮತ್ತು ಪಕ್ಷ ಬದಲಾವಣೆ ಮಾಡಿ ಬೇರೆಯವರಿಗೆ ಬೆಂಬಲ ಕೊಟ್ಟರೆ ನಾವು ಕಠಿಣ ಕಾನೂನು ರೀತಿಯಲ್ಲಿ ಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅವರು ಮೆಲ್ಕ್ ಹಾಕ್ತಾ ಇದ್ರು ಬೇರೆ ಬೇರೆ ಘಟನೆಗಳು ಎಲ್ಲೆಲ್ಲಿ ನಡೆದಿದೆ, ಅದಕ್ಕೆ ಯಾವ ರೀತಿ ಡಿಸ್ಕ್ವಾಲಿಫಿಕೇಶನ್ ಆಗಿದ್ದೀವಿ, ಮಾಡಿಸಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ರು. ಕಾದ್ ನೋಡೋಣ, ನಾಳೆ ಅದು ಬೆಳವಣಿಗೆ ನಡೆಯುತ್ತೆ. ಈಗ ಈ ಕಣದಲ್ಲಿ ಕಾಂಗ್ರೆಸ್ನಿಂದ ಅಮಾನುಲ್ಲಾರ್ ಅವರ ಧರ್ಮಪತ್ನಿ ಶಬಾನಾ ಬೇಗಂ ರವರು ಅಭ್ಯರ್ಥಿ ಆಗ್ತಾರೆ. ಅದೇ ರೀತಿ ಈ ಕಡೆ JDS ಇಂದ ಏನು ಪದ್ಮಜಾ ರಘುರವರು ಅವರು ಅಭ್ಯರ್ಥಿ ಆಗ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಸರಳಾ ನವೀನ್ ಕುಮಾರ್ JDS ಇಂದ, ಮತ್ತೆ ಅದೇ ರೀತಿ JDS ಇಂದ ಆಪೋಸಿಟ್ ಅವ್ರಿಗೆ ಭಾಗ್ಯಮಾರ್ ಅವರು ಅಭ್ಯರ್ಥಿ ಆಗ್ತಾರೆ. ಅದೇ ರೀತಿ ಚೈತ್ರ ಡಿಆರ್ ಅವರು ನಾನು ಅಧ್ಯಕ್ಷರ ಸ್ಥಾನಕ್ಕೆ ಅಭ್ಯರ್ಥಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ ಆ ಏನ್ ನಾಮಿನೇಷನ್ಸ್ ನಡೆಯುತ್ತೆ, ಚುನಾವಣೆ ನಡೆಯುತ್ತೆ, ರಿಸಲ್ಟ್ ಬರುತ್ತೆ, ಅದರಲ್ಲಿ ಸ್ಪಷ್ಟನೆ ನಾಳೆ ಸಿಗುತ್ತೆ. ಅದರಲ್ಲಿ ಏನು ಅಪ್ಡೇಟ್ಸ್ ಇರುತ್ತೆ ನಾವು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಈ ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಮುಳಬಾಗಿಲಿನಲ್ಲಿ ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಕೋಲಾರಕ್ಕೆ ಯಾವಾಗ ಶಾಸಕರ ಸ್ಥಾನಕ್ಕೆ ಅಲ್ಲಿ ಸ್ಪರ್ಧೆ ಮಾಡಕ್ ಹೋದ್ರು ಆವಾಗಿಂದ ಇಲ್ಲಿ ವಿ ಆದಿನಾರಾಯಣ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಅವರು ಸಕ್ರಿಯವಾಗಿ ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ನ ಒಂದು ಆಧಿಪತ್ಯವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ವಿವಿಧ ಅಧ್ಯಕ್ಷರ ಅವರ ಸಮ್ಮುಖದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಆದಿನಾರಾಯಣರವರ ಒಂದು ನೇತೃತ್ವ ಮತ್ತು ಶಾಸಕರಾದ ಸಮೃದ್ಧಿ ಮಂಜುನಾಥರವರ ನೇತೃತ್ವ, ಈ ಏನೋ 1 ವರ್ಷ 4 ತಿಂಗಳ ಅವಧಿಗೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು 1 ವರ್ಷ ಇರುತ್ತೋ 1 ತಿಂಗಳು ಇರುತ್ತೆ. ನಾಳೆ ಅಧ್ಯಕ್ಷರ ಚುನಾವಣೆ ಆಗುತ್ತೆ, ಅದರಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ, ಯಾರು ಉಪಾಧ್ಯಕ್ಷರ ಆಗ್ತಾರೆ ಅಂತ ನಾಳೆ ನಾವು ಅಪ್ಡೇಟ್ ಕೊಡ್ತೀವಿ. ಇವತ್ತು ಅಪ್ಡೇಟ್ಸ್ ಈ ರೀತಿ ಇತ್ತು, ಯಾರು ಏನು ವಿಪ್ ಜಾರಿ ಮಾಡಿದ್ದು ಮತ್ತು ಯಾವ ಬೆಳವಣಿಗೆಗಳು ಇತ್ತು, ಯಾವ ಸದಸ್ಯರು ಯಾರ ಕಡೆ ವಾಲ್ತಾರೆ ಅನ್ನೋದು ನಾಳೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾಳೆ ತುಂಬಾ ಬಿಗಿ ಬಂದೋಬಸ್ತಲ್ಲಿ, ಪೊಲೀಸ್ನ ಬಿಗಿ ಬಂದೋಬಸ್ತಲ್ಲಿ ಮತ್ತು ಸೂಕ್ತ ಒಂದು ವ್ಯವಸ್ಥೆಯಲ್ಲಿ ನಾಳೆ ಚುನಾವಣೆ ನಡೆಯುತ್ತೆ. ಮತ್ತೆ ನಾಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆದ ನಂತರ ನಿಮ್ಮ ಮುಂದೆ ಬಂದು ಅಪ್ಡೇಟ್ಸ್ ಅನ್ನು ಕೊಡ್ತೀವಿ. ಅಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.